ಹಾಯ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಶ್ರೀಕೃಷ್ಣ ಜನ್ಮಾಷ್ಟಮಿ ಇದು ಒಂದು ನಮ್ಮ ದೊಡ್ಡ ಹಬ್ಬವಾಗಿದೆ. ಇದು ನಾವು ಕೃಷ್ಣ ಹುಟ್ಟಿದ ದಿವಸದಂದು ಆಚರಣೆ ಮಾಡ್ತೇವೆ. ಬೇರೆ ಬೇರೆ ಸ್ಟೇಟ್ನಲ್ಲಿ ಇದನ್ನು ಬೇರೆ ಬೇರೆ ರೀತಿ ಆಚರಣೆ ಮಾಡ್ತಾರೆ. ಆದರೆ ನಾವು ಉಡುಪಿ ಮಂಗಳೂರು ಕಡೆ ದೇವರಿಗೆ ಕೊಟ್ಟೆ ಕಡುಬು ಮತ್ತು ಕಾಯಿ ಹಾಲನ್ನು ದೇವರಿಗೆ ನೈವೇದ್ಯವಿಡ್ತೇವೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕೊಟ್ಟೆ ಕಡುಬು ಹಾಗೂ ಕಾಯಿ ಹಾಲು ಮಾಡುವ ರೆಸಿಪಿಯನ್ನು ತಿಳಿದುಕೊಳ್ಳೋಣ. ಹಾಗಾದರೆ ಬನ್ನಿ ಶುರು ಮಾಡೋಣ. ನಾವೀಗ ಕೊಟ್ಟೆ ಕಡುಬನ್ನು ಕಟ್ಟುವುದು ಹೇಗೆ ಅಂತ ನೋಡುವ. ಇಲ್ಲಿ ನಮ್ಮ ನೇಬರ್ ಜಾನಕಕ್ಕ ಇದ್ದಾರೆ, ಅವರು ತೋರಿಸಿಕೊಡ್ತಾರೆ ಹೇಗೆ ಕಟ್ಟುವುದಂತ. ಇದು ಜ್ಯಾಕ್ ಫ್ರೂಟ್ ಎಲೆ. ಅದಕ್ಕೆ ತೆಂಗಿನ ಗರಿ ಅದು ಹೀಗೆ ಕಡ್ಡಿ ಮಾಡಿ ಇಟ್ಕೊಂಡಿದ್ದಾರೆ ಸಣ್ಣ ಪೀಸ್ ಪೀಸ್, ಅದನ್ನು ಚುಚ್ತಾ ಇದ್ದಾರೆ. ತೆಂಗಿನ ಗರಿ ನೀವು ನೋಡಿರ್ಬೋದು. ಹೀಗೆ ಮಾಡಬೇಕು. ನೋಡ್ಬೋದು ಲೋಟೆ ತರ ಆಗ್ತಾ ಉಂಟು. ಒಂದೀಗ ಆಲ್ಮೋಸ್ಟ್ ಆಗ್ತಾ ಬಂತು. ಜಾನಕಕ್ಕೆ ತುಂಬ ವರ್ಷದಿಂದ ಕಟ್ಟಿ ಕಟ್ಟಿ ಅವರಿಗೆ ರೂಢಿ, ಈಸಿಯಾಗಿ ಕಟ್ತಾ ಇದ್ದಾರೆ ಅವರು. ಓಕೆ, ರೆಡಿ ಆಗಿದೆ ನೋಡಿ. ಇಲ್ಲಿ ಇದು ಒಂದು ಸೈಡ್ ಇಟ್ಟಿದ್ದಾರೆ ಅವರು ನಮಗೆ ಗ್ರಿಪ್ಗೋಸ್ಕರ ಹೀಗೆ ಹಿಡಿಲಿಕ್ಕೆ. ಕೊಟ್ಟೆ ಕಡುಬು ಮಾಡಲು ಬೇಕಾದ ಇಂಗ್ರೀಡಿಯೆಂಟ್ಸ್, ಇಲ್ಲಿ ನಾವು 4 ಲೋಟ ಇಡ್ಲಿ ರೈಸ್, 1/4 ಲೋಟ ಉರದ್ ದಾಲ್ ಯೂಸ್ ಮಾಡ್ತಾ ಇದ್ದೇವೆ. ಇದನ್ನು 5 ಗಂಟೆ ನಾವು ನೀರಲ್ಲಿ ನೆನೆಸಿಡ್ಬೇಕು, ಸಪರೇಟ್ ಆಗಿ ನೆನೆಸಿಡ್ಬೇಕು. ಉಪ್ಪು ರುಚಿಗೆ ತಕ್ಕಷ್ಟು. ಫಸ್ಟಿಗೆ ನಾವು ಉದ್ದಿನ ಬೇಳೆ ರುಬ್ಕೊಳ್ಳುವ. ಅದಕ್ಕೆ ಸ್ವಲ್ಪ ಈಗ ನಾವು ನೀರು ಸೇರಿಸ್ಕೊಳ್ಬೇಕು. ನೋಡ್ಕೊಂಡು ಸ್ವಲ್ಪ ಸೇರಿಸ್ಬೇಕು, ಒಮ್ಮೆನೆ ಜಾಸ್ತಿ ಸೇರಿಸಬೇಡಿ. ನಮ್ಮ ಉದ್ದಿನ ಬೇಳೆ ರುಬ್ಬಿ ಆಯಿತು, ರೆಡಿ ಆಗಿದೆ. ಈಗ ಇದನ್ನೀಗ ತೆಗಿಬೇಕು. ನೋಡ್ಬೋದು ಅದರ ಕನ್ಸಿಸ್ಟೆನ್ಸ್ ದಪ್ಪ. ಸಾಕು ಈಗ. ನಾವೀಗ ಉದ್ದಿನ ಬೇಳೆ ರುಬ್ಕೊಂಡಿಟ್ಟ ತೆಗೆದಿಟ್ಟಿವಿ. ಈಗ ನಾವು ಇದೇ ಕಲ್ಲಿಗೆ ನಾವು ಅಕ್ಕಿಯನ್ನು ಸೇರಿಸಿ ಅದನ್ನು ಸಹ ರುಬ್ಕೊಳ್ಳುವ.
ನೀರು ಸೇರಿಸಿಕೊಳ್ಳಬೇಕು ನಮ್ದಿಗ ಅಕ್ಕಿ ಕಡದಾಯಿತು ಇದು ನಾವು ದೋಸೆ ಕಡದಂಗ ಇರಬಾರದು ಸ್ವಲ್ಪ ಗರಿಗರಿ ಇರಬೇಕು ಇದರ ಹಿಟ್ಟು ಇಲ್ಲಿ ನೋಡಿ ನೀವು ಸ್ವಲ್ಪ ಗರಿಗರಿ ಇರಬೇಕು ಸೋ ಆಗಿದೆ ರೆಡಿ ಆಗಿದೆ ನಾವು ಇದನ್ನ ಈಗ ತೆಗೆಯುವ ನಾವೀಗ ಉದ್ದಿನ ಬೇಳೆ ರುಬ್ಕೊಂಡು ಇಟ್ಟಂತ ಪಾತ್ರೆಗೆನೆ ಇದು ಅಕ್ಕಿ ಹಿಟ್ಟನ್ನ ಸಹ ಸೇರಿಸಿಕೊಳ್ಳುವ ಈಗ ನಾವು ಉದ್ದಿನ ಬೇಳೆ ಮತ್ತೆ ಅಕ್ಕಿ ಹಿಟ್ಟನ್ನ ಒಳ್ಳೆ ರೀತಿ ಮಿಕ್ಸ್ ಮಾಡಿ ಇದನ್ನ ಫರ್ಮೆಂಟೇಷನ್ ಗೆ ಬಿಡಬೇಕು ನಾವು ರಾತ್ರಿ ಫರ್ಮೆಂಟೇಷನ್ ಗೆ ಇಟ್ಟು ನಾವು ನಾಳೆ ಬೆಳಿಗ್ಗೆ ಕೊಟ್ಟೆ ಕಡಬು ಗುಂಡ ಮಾಡ್ತಾ ಇದ್ದೇವೆ ಉಪ್ಪು ಸೇರಿಸಿ ಒಳ್ಳೆ ರೀತಿ ಮಿಕ್ಸ್ ಮಾಡಿದನು ಆಗ ಒಳ್ಳೆ ರೀತಿ ಫರ್ಮೆಂಟ್ ಆಗ್ತದೆ ಇದು ಹೀಗೆ ಕೈಯಲ್ಲಿ ಮಾಡಬೇಕು ಸ್ಪೂನ್ ಯೂಸ್ ಮಾಡಬೇಡಿ ಕೈಯಲ್ಲೇ ಒಳ್ಳೆ ರೀತಿ ಮಿಕ್ಸ್ ಮಾಡಿ ನಮ್ಮ ಕೊಟ್ಟೆ ಕಡುಬು ಬ್ಯಾಟರ್ ರೆಡಿ ಆಗಿದೆ ನೀವು ನೋಡಬಹುದು ನಿನ್ನೆ ನಾವು ಕಲಸಿ ಇಡುವಾಗ ಕಾಲ್ ವಾಶ್ ಇತ್ತು ಪಾತ್ರೆಯಲ್ಲಿ ಇವತ್ತು ಪಾತ್ರೆ ಫುಲ್ ಆಗಿದೆ ಕ್ವಾಂಟಿಟಿ ನಾವೀಗ ಅದರದ್ದು ಕೊಟ್ಟೆ ಕಡುಬು ಮಾಡುವ ಒಮ್ಮೆ ಬ್ಯಾಟರ್ ಸರಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಬ್ಯಾಟರ್ ಅನ್ನು ಕಾಯಿ ಹಾಲು ಮಾಡಲು ಬೇಕಾದ ಇಂಗ್ರೆಡಿಯೆಂಟ್ಸ್ ಒಂದು ತೆಂಗಿನಕಾಯಿ ಕಾಲು ಕಿಲೋ ಬೆಲ್ಲ ಉಪ್ಪು ರುಚಿಗೆ ತಕ್ಕಷ್ಟು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ಸ್ವಲ್ಪ ನೀರು ಸೇರಿಸಿ ಇದನ್ನ ಈಗ ಹಾಲು ತೆಗೆಯುವ ಕಾಯಿ ಹಾಲು ರೆಡಿ ಆಗಿದೆ ಸ್ವಲ್ಪ ಉಪ್ಪು ಸೇರಿಸಿಕೊಳ್ಳು ರುಚಿಗೆ ತಕ್ಕಷ್ಟು ಸ್ವಲ್ಪ ಆನಂತರ ಬೆಲ್ಲ ಓಕೆ ಇದನ್ನ ಈಗ ಮಿಕ್ಸ್ ಮಾಡ್ಕೊಳ್ಳಿ ಅಲ್ಲಿಗೆ ನಮ್ಮ ಕಾಯಿ ಹಾಲು ರೆಡಿ ನಾವಿಗಿದ್ದು ಕೊಟ್ಟೆ ಕಡುಬು ಎಲೆಯನ್ನು ನಾವು ನೀರಲ್ಲಿ ಸ್ವಲ್ಪ ಕ್ಲೀನ್ ಮಾಡುವ ತೊಳೆಕೊಳ್ಳುವ ಆನಂತರ ಬ್ಯಾಟರ್ ಹಾಕಬಹುದು ಒಂದೊಂದಾಗಿ ತೊಳೆಕೊಳ್ಳಿ ನಮ್ದು ಇಡ್ಲಿ ಪಾತ್ರೆ ರೆಡಿ ಆಗಿದೆ ಸ್ಟೀಮ್ ಬಂದಿದೆ ಈಗ ಅದರ ಮುಚ್ಚಳ ತೆಗೆಯುವ ಈಗ ಒಂದೊಂದೇ ಆಗಿ ಕೊಟ್ಟೆ ಕಡುಬು ಎಲೆಯನ್ನು ಇಡ್ತಾ ಹೋಗಿ ಈಗ ಫ್ಲೇಮ್ ಫುಲ್ ಲೋ ಇಟ್ಕೊಳ್ಳಿ ಇದನ್ನ ಹಾಕ್ತಾ ಹೋಗು ಬ್ಯಾಟರ್ ಅನ್ನು ಫುಲ್ ಹಾಕೋದು ಬೇಡ ಅರ್ಧ ಬಾಷೆ ಹಾಕಿದ್ರೆ ಸಾಕು ಅದು ಮತ್ತೆ ಉಕ್ತದೆ ಬೇಯ್ತ ಎಲ್ಲದಕ್ಕೂ ಅರ್ಧರ್ಧ ಬ್ಯಾಟರ್ ತುಂಬಿಸ್ತಾ ಹೋಗಿ
ಬ್ಯಾಟರ್ ಎಲ್ಲ ಫಿಲ್ ಮಾಡಾಯಿತು ಈಗ ಫ್ಲೇಮ್ ಹೈ ಇಟ್ಟು ಬಾಯಿ ಮುಚ್ಚಿ ಇದನ್ನು ಅರ್ಧ ಗಂಟೆ ನಾವು ಬೇಯಲಿಕ್ಕೆ ಬಿಡುವ ಅರ್ಧ ಗಂಟೆ ಆಗಿದೆ ನಾವೀಗ ಬಾಯಿ ತೆಗೆಯುವ ಇದದ್ದು ನೋಡಬಹುದು ನಮ್ಮ ಕೊಟ್ಟೆ ಕಡೆ ಬೆಂದಿದೆ ಚೆಕ್ ಮಾಡುವ ಅಗತ್ಯ ಇಲ್ಲ ಯಾಕಂದ್ರೆ ಅರ್ಧ ಗಂಟೆಯಲ್ಲಿ ಕಂಪ್ಲೀಟ್ ಬೇಯತದೆ ಅದು ಸಾಕು ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಓಪನ್ ಮಾಡುವ ನಮ್ಮ ಕೊಟ್ಟೆ ಕಡುಬು ಗುಂಡ ರೆಡಿ ಆಗಿದೆ ಇದು ತೆಂಗಿನ ಹಾಲು ಜೊತೆ ಒಳ್ಳೆ ಕಾಂಬಿನೇಷನ್ ಅಥವಾ ಚಟ್ನಿ ಸಹ ನೀವು ಯೂಸ್ ಮಾಡಬಹುದು ಈ ರೆಸಿಪಿಯನ್ನು ನೀವೆಲ್ಲ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಕೊಡಿ ಯಾರಾದರೂ ಹೊಸಬ್ರು ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು